ಸತತ 7 ತಿಂಗಳ ಹೋರಾಟದ ಬಳಿಕ ಜಿಲ್ಲಾಡಳಿತ ಕೊನೆಗೂ ಸಂತ್ರಸ್ತರಿಗೆ ನಿವೇಶನವನ್ನ ನೀಡೋದಕ್ಕೆ ಮುಂದಾಗಿತ್ತು ಇನ್ನಾದರೂ ನಮಗೊಂದು ಸೂರು ಸಿಗುತ್ತಲ್ಲ ಅಂತ ನೂರಾರು ಮಂದಿ ಕನಸನ್ನ ಕಂಡಿದ್ರು ಆದರೆ ಜಿಲ್ಲಾಡಳಿತದ ಮಾತು ನಂಬಿ ಸಭೆಗೆ ಹೋದವರಿಗೆ ಬಿಗ್ ಶಾಕ್ ಎದುರಾಗಿದೆ ಮೂಗಿಗೆ ತುಪ್ಪ ಒರೆಸೋ ಕೆಲಸ ಅಂದ್ರೆ ಇದಕ್ಕೆ ಅನ್ಸುತ್ತೆ ಇವರೆಲ್ಲ ಕಳೆದ ವರ್ಷ ಸಂಭವಿಸಿದ ರಕ್ಕಸ ಪ್ರವಾಹಕ್ಕೆ ಸರ್ವಸ್ವವನ್ನೇ ಕಳೆದುಕೊಂಡಿದ್ರು ಮನೆ ಮಠ ಎಲ್ಲ ಕೊಚ್ಚಿ ಹೋಗಿ ಬೀದಿಗೆ ಬಿದ್ದಿದ್ರು ಅಂದಿನಿಂದ ಇಂದಿನವರೆಗೂ ಇವರು ಪಟ್ಟ ಪರದಾಟ ಅಷ್ಟಿಷ್ಟಲ್ಲ ವಿರಾಜಪೇಟೆ ತಾಲೂಕಿನ ಕರಡಿಗೋಡು ಗುಹ್ಯಾ ಕಕ್ಕಟು ಕಾಡು ಬೆಟ್ಟದ ಕಾಡು ಜನ ನಮಗೂ ನಿವೇಶನ ನೀಡಿ ಅಂತ ಅಹೋರಾತ್ರಿ ಧರಣಿ ನಡೆಸುತ್ತಿದ್ರು ಇವರ ಹೋರಾಟಕ್ಕೆ ಮಣಿದಿದ್ದ ಜಿಲ್ಲಾಡಳಿತ ಸಿದ್ದಾಪುರ ಹೋಬಳಿ ಅಥವಾ ಅಮ್ಮತ್ತಿ ಹೋಬಳಿಯಲ್ಲಿ ಜಾಗ ನೀಡೋದಾಗಿ ಭರವಸೆ ನೀಡಿತ್ತು ಇದನ್ನ ನಂಬಿ ಉಪವಿಭಾಗಾಧಿಕಾರಿಯ ಸಭೆಗೆ ಹೋಗಿದ್ದವರಿಗೆ ಬರಸಿಡಿಲು ಬಡಿದಂತಾಗಿದೆ ಮೊದಲು ಹೇಳಿದ್ದ ಜಾಗ ಬಿಟ್ಟು ಇನ್ಯಾವುದೋ ಸ್ಥಳವನ್ನ ಗುರುತಿಸಿದ್ದಾರೆ ತಿರಸ್ಕರಿಸಲು ಕಾರಣ ಏನು ಅಂತ ಹೇಳಿದ್ರೆ ನಾವು ಫಸ್ಟೇ ಹೇಳಿದೀವಿ ಈ ತರ ನಮಗೆ ಅಮ್ಮತ್ತಿ ಹೋಬಳಿಯಲ್ಲಿ ಕೊಡಿ ಅಂತ ಹೇಳಿದ್ರು ನಮಗೆ ಒಂದು ಭರವಸೆ ಅವರು ಕೊಟ್ಟಿದ್ರು ಅಮ್ಮತ್ತಿ ಹೋಬಳಿಯಲ್ಲೇ ಕೊಡ್ತೀವಿ ಇಲ್ಲ ಅಂದ್ರೆ ವಿರಾಜಪೇಟೆ ತಾಲೂಕಿಗೆ ಸುತ್ತಮುತ್ತ ಒಂದು 10 ಕಿಲೋಮೀಟರ್ ಒಳಗಡೆ ಈ ಕಡೆಗೆ ಕೊಡ್ತೀವಿ ಅಂತ ಆದ್ರೆ ಆ ಭರವಸೆನ ಅವರು ಏನು ಅಂತ ಉಸಿ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಲಾಟರಿ ಮೂಲಕ ಪೊನ್ನಪೇಟೆ ಸಮೀಪದ ಟಿ ಶೆಟ್ಟಿಗೇರಿ ಬಳಿ ನಿವೇಶನ ನೀಡ್ತೀವಿ ಅಂತ ಹೇಳ್ತಿದಂತೆ ಸಂತ್ರಸ್ತರೆಲ್ಲ ಸಭೆಯಿಂದಲೇ ವಾಕ್ ಔಟ್ ಮಾಡಿದ್ದಾರೆ ಅದು ಜನರು ವಾಸಿಸೋಕೆ ಯೋಗ್ಯವಾದ ಸ್ಥಳವಲ್ಲ ಶಾಲೆ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಅಲ್ಲಿಗೆ ಹೋದ್ರೆ ನಮಗೆ ಕೂಲಿನೇ ಸಿಗಲ್ಲ ಅಂತ ತಮ್ಮ ನೋವನ್ನ ತೋಡ್ಕೊಳ್ತಿದ್ದಾರೆ ನನ್ನ ಲೆಕ್ಕ ಏನು ಇವರು ಜನರ ಅಂದ್ರೆ ಒತ್ತುವರಿದಾರರ ಹಣದ ಆಮಿಷಕ ಬಲಿಯಾಗಿ ಇವರು ನಿರ್ಣಯವನ್ನ ಬದಲಾಯಿಸುತ್ತಿದ್ದಾರೋ ಅಥವಾ ನಾಟಕ ಆಡುತ್ತಿದ್ದಾರೋ ಮತ್ತೆ ನಮ್ಮ ಸರ್ಕಾರ ಮತ್ತೆ ನಮ್ಮ ಒತ್ತುವರಿದಾರರು ಎರಡು ಕೂಡ ಒಟ್ಟಿಗೆ ಸೇರಿಬಿಟ್ಟು ಏನಾದರೂ ನಾಟಕ ಆಡುತ್ತಿದ್ರು ನಮಗೆ ಗೊತ್ತಾಗ್ತಿಲ್ಲ ಅಧಿಕಾರಿಗಳ ಈ ನವರಂಗಿ ಆಟದ ಹಿಂದೆ ಮಾಸ್ಟರ್ ಪ್ಲಾನ್ ಇದ್ದಂತೆ ಕಾಣ್ತಿದೆ ಸಿದ್ದಾಪುರ ಅಮ್ಮತ್ತಿ ಹೋಬಳಿಯಲ್ಲಿ ನೂರಾರು ಎಕರೆ ಜಾಗವನ್ನ ಹಲವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅವರ ಜೊತೆ ಜಿಲ್ಲಾಡಳಿತ ಹಾಗೂ ಕಂದಾಯ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎನ್ನುವ ಆರೋಪವಿದೆ ಹೀಗಾಗಿಯೇ ಆ ಜಾಗವನ್ನ ಬಿಟ್ಟು ಬೇರೆಡೆ ಸಂತ್ರಸ್ತರಿಗೆ ನಿವೇಶನ ನೀಡೋದಕ್ಕೆ ಸಂಚು ರೂಪಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿವೆ ನಿಮಗೆ ಇಮಿಡಿಯೇಟ್ ಆಗಿ ಮನೆ ಕಟ್ಟಿಕೊಳ್ಳೋದಕ್ಕೆ ಬೇಕಾಗಿರತಕ್ಕಂತ ಪರಿಹಾರ ಸಿಗಬೇಕು ಅಂದ್ರೆ ತಾವು ದಯಮಾಡಿ ಬಂದು ಈ ಪ್ರಯೋಜನ ಪಡ್ಕೊಳ್ಳಿ ನಿಮ್ಮ ಲಾಟರಿ ಮೂಲಕ ನಿಮ್ಮ ನಿವೇಶನ ಸಂಖ್ಯೆ ಯಾವುದು ಅಂತ ಆಯ್ಕೆ ಮಾಡ್ಕೊಳ್ಳಿ ಆಯ್ಕೆ ಮಾಡ್ಕೊಂಡ ತಕ್ಷಣ ಅವರು ಜಿಪಿಎಸ್ ಮಾಡ್ತಾರೆ ಜಿಪಿಎಸ್ ಮಾಡಿದಾಗ ನಿಮ್ಮ ಅಕೌಂಟ್ ಗೆ ನೇರವಾಗಿ ಹಣ ಬರುತ್ತೆ ಇಲ್ಲ ಅಂದ್ರೆ ಇದರ ಪ್ರಯೋಜನ ಖಂಡಿತ ನಿಮಗೆ ಸಿಗೋದಿಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಈ ಸಂತ್ರಸ್ತರು ಮೊದಲೇ ಪ್ರವಾಹದ ಹೊಡೆತಕ್ಕೆ ಸಿಲುಕಿ ನಲುಗಿ ಹೋಗಿದ್ದಾರೆ ಅಂಥವರ ಬಾಳಲ್ಲಿ ಅಧಿಕಾರಿಗಳು ಚಲ್ಲಾಟವಾಡ್ತಾ ಇರೋದು ನಿಜಕ್ಕೂ ದುರಂತ ರವಿ ಎಸ್ ಹಳ್ಳಿ ನ್ಯೂಸ್ 18 ಕನ್ನಡ ಕೊಡಗು